ಹಲೋ ಏ ಮಹಾಚಾರಿ, ಹಲೋ ಹೇಳಿ. ಅದು ಬ್ಯಾಕ್ ಪೇಜ್ ಅಲ್ಲಿ ಬರ್ದಲ್ಲ, ಬಹಳ ಮಂದಿ ಓದಲ್ಲ, ಫ್ರಂಟ್ ಪೇಜ್ ಹಾಕ್ಸಕ್ ಕೇಳು ನಿಮ್ಮ ಬ್ರಹ್ಮಾನಂದ ಹೇಳ್ಬಿಟ್ಟು. ಹೇಳ್ರಿ ಗೌಡ್. ಅದೇ ಈಗ ಅದು ನೀ ಏನೀಗ ಸ್ಟೇಟ್ಮೆಂಟ್ ಕೊಡಿಸಿದೆಯಲ್ಲ ಇವತ್ತು, ಹ್ಞೂ ರೀ. ಅದು ಒಳಗಡೆ ಬ್ಯಾಕ್ ಪೇಜ್ ಅಲ್ಲಿ ಹಾಕಿದಾರೆ ಯಾವಾಗ್ರಿ? ನಿಮ್ಮ ಪತ್ರಿಕೆಯಲ್ಲಿ. ನಿನ್ ಪತ್ರಿಕೆಯಲ್ಲಿ ಇವತ್ತು ಬಂದಿದೆಯಲ್ಲಪ್ಪ ಸ್ಟೇಟ್ಮೆಂಟು, ಹ್ಞೂ ರೀ. ಅದು ಬ್ಯಾಕ್ ಪೇಜ್ ಅಲ್ಲಿ ಹಾಕಿದಾರೆ, ಬಹಳ ಜನ ಓದಲ್ಲ ಅದನ್ನ. ಹ್ಞೂ ರೀ. ಹ್ಞೂ ರೀ. ನೀನು ಫ್ರಂಟ್ ಪೇಜ್ ಅಲ್ಲಿ ಹಾಕ್ಸಕ್ ಕೇಳು, ಹೌದು ರೀ. ಹಾಂ ಹಾಂ ಫ್ರಂಟ್ ಪೇಜ್ ಅಲ್ಲಿ ಹಾಕ್ಸಿದ್ರೆ ಬಹಳ ಜನ ಓದ್ತಾರ, ಹಲವು ಸ್ಟೇಟು ಓದ್ತಾರ. ಹ್ಞೂ. ಅವಾಗ ನೀನು ನನ್ನ ಎಮ್ ಎಲ್ ಎ ಕೆಡ್ಬೋದು, ಅಲ್ಲಿ ತನಕ ನಿಮಗೆ ಕೆಡೋಕಾಗಲ್ಲ. ನಾವೇ ರೀ ಕೇಳೋರು, ನಾವೇ ಏಯ್ ರೀ. ಗೋಳಿ ಮಗನೇ, ಹ್ಞೂ ರೀ ಹೇಳಿ. ನೀನು ನೆನಪಿಟ್ಕೊ, ಹೇಳ್ತೀನಿ ನಿನಗೆ. ಹ್ಞೂ ರೀ. ನೀನು ಬ್ರಹ್ಮಾನಂದ ಹೇಳಿಸ್ಬಿಟ್ಟು ಬೋಸ್ಟ್ ಡೆಸ್ಕ್ ಅಲ್ಲಿ ಕುತ್ಕೊಂಡು ಬರಿಸ್ತಾ ಇದೆಯಲ್ಲ, ಹ್ಞೂ ರೀ. ಇದು ನೀನಲ್ಲ, ನೀನು ಇಷ್ಟು ಜನ ಹುಟ್ಟು ಬಂದ್ರು ಏನು ಮಾಡೋಕ್ಕಾಗಲ್ಲ, ಹ್ಞೂ ರೀ. ನೆನ್ಪಿಟ್ಕೊ, ಹ್ಞೂ ರೀ. ಅರ್ಥ ಆಯ್ತಾ? ಹ್ಞೂ ರೀ. ನೀನು ಅನ್ಕೊಂಡಿದ್ಯಾ ಅಷ್ಟೇ, ಹ್ಞೂ ರೀ. ಅವನಿಗೆ ಹೇಳು, ನಿನಗೂ ಹೇಳ್ತಾ ಇದ್ದೀನಿ. ಹ್ಞೂ ರೀ. ನೀನು ಫ್ರಂಟ್ ಪೇಜ್ ಅಲ್ಲಿ ಬರೆದ್ರು ಏನು ಮಾಡೋಕ್ಕಾಗಲ್ಲ, ಜನಕ್ಕೆ ಗೊತ್ತಿದೆ ನಾನು ಏನು ಅಂತ. ಹ್ಞೂ ರೀ. ಅರ್ಥ ಆಯ್ತಾ? ಹ್ಞೂ ರೀ. ಹ್ಮ್, ನಿಂದು ಕೌಂಟ್ರ್ ಜಾಸ್ತಿ ಆಗ್ತಾ ಇದೆ. ಹ್ಞೂ ರೀ. ಹ್ಮ್, ಇದನ್ನ ನೀನು ಅರ್ಥ ಮಾಡ್ಕೊ. ಹ್ಞೂ. ಹ್ಞೂ. ಹಾ, ಹ್ಞೂ. ಹ್ಞೂ. ಹ್ಮ್, ನೀನು ಆಯ್ತು. ರೆಡಿ ಆಗಿರು. ಆಯ್ತು ಹ್ಮ್ ಆಯ್ತು ಆಯ್ತು. ಹ್ಮ್ ಹ್ಮ್, ನೀನು ರೆಡಿ ಆಗಿರು, ಹ್ಞೂ. ಹೇಳ್ತೀನಿ ನಿನಗೆ. ಆಯ್ತು ಆಯ್ತಾ? ಆಯ್ತು ಆಯ್ತು. ನಿನಗೆ ಕಾರಣ ಇಲ್ದೇನೆ ದಿನಾ ಹೊತ್ತೊಂಟರು ಬರಿತಾ ಇದೀಯ.